ನಮಸ್ಕಾರ ಗೆಳೆಯರೇ ತಮ್ಮಿಲ್ರಿಗೂ ಕೂಡ ಅನ್ನ ಅಕಾಡೆಮಿಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ಸ್ ಫ್ರೈಡೆ ಅಂತ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವು ಮುಖ್ಯವಾದಂತಹ ಅಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ರಮೇಶ್ ಅಂತ ಇಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಏನು ಅಂತಂದರೆ ಏನಿದಾರಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಕೆಲವು ಮುಖ್ಯವಾದಂಥ ಮಾಹಿತಿಗಳನ್ನು ನೋಡ್ತಾ ಇದ್ದೀವಿ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಉಪಯುಕ್ತವಾದದ್ದಾಗಿದೆ ಸೊ ಇಲ್ಲಿ ಏನಂತಂದರೆ ಅನ್ ಅಕಾಡೆಮಿ ಏನಿದೆಲ್ಲ ಭಾರತದ ಅತಿ ದೊಡ್ಡ ಲೈವ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು ಈಗ ಏಯ್ಟಿ ಟೂ ಪರ್ಸೆಂಟ್ ಆಫರ್ ನಡೀತಾ ಇದೆ ಅಂದರೆ ಸನ್ರೈಸ್ ಆಫರ್ ನಡೀತಾ ಇದೆ ಇಲ್ಲಿ ಏನಂತಂದ್ರೆ ತಿಂಗಳಿಗೆ ಸಾವಿರದ ನಾಲ್ಕುನೂರು ರೂಪಾಯಿಗಳ ಒಂದು ಏನು ಕೋರ್ಸ್ ಇರ್ತದಲ್ಲ ಅದು ಕೇವಲ ನೀವು ಏಳ್ನೂರ ನಲವತ್ತೊಂಬತ್ತು ರೂಪಾಯಿ ಪಡ್ಕೊತೀರಿ ಸೊ ಇದನ್ನು ಪಡ್ಕೋಬೇಕಂದ್ರೆ ನೀವೇನು ಮಾಡಬೇಕು ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕು ನನ್ನ ರೆಫರಲ್ ಕೋಡ್ ಏನಿದೆ ರಮೇಶ್ ಒನ್ ಟು ಅಂತ ಇದೆ ಈ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡುವ ಮೂಲಕ ನೀವು ಸಾವಿರದ ನಾಲ್ಕುನೂರು ರೂಪಾಯಿಗಳ ಒಂದು ತಿಂಗಳ ಕೋರ್ಸನ್ನು ಕೇವಲ ಎರಡುನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಪಡ್ಕೊತೀರಿ ಸೊ ಇದನ್ನು ಪಡ್ಕೊಳ್ಳಲು ಏನು ಮಾಡಿ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಅನ್ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ರೆಫರಲ್ ಕೋಡನ್ನು ಹಾಕಿಕೊಂಡು ನೀವು ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಓಕೆ ಸೊ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಪ್ರಪ್ರಥಮವಾಗಿ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿಯವರು ಕಾಂಗ್ರೆಸ್ಸಿಗೆ ಸೇರಿದಂಥವರಾಗಿದ್ದರು ಇವರು ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದಾರೆ ಇವರ ಒಂದು ಪೂರ್ಣ ಹೆಸರು ಏನಂತಂದರೆ ಕ್ಯಾಸಂಬಲ್ಲಿ ಚಂಗಲರಾಯ ರೆಡ್ಡಿ ಅಂತ ಹೇಳಿ ಸೊ ಮೈಸೂರು ಚಲೋ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಕೂಡ ಇವರು ಕರ್ನಾಟಕದಿಂದ ಆಯ್ಕೆಯಾಗಿರ್ತಾರೆ ಇನ್ನು ಕೇಂದ್ರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಎರಡು ಸಾವಿರದ ಎರಡರಲ್ಲಿ ಇವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು ಇವರ ಒಂದು ಕಾಲಾವಧಿ ಏನಂತಂದರೆ ಇಪ್ಪತ್ನಾಲ್ಕು ಹತ್ತು ಹತ್ತೊಂಬತ್ತರ ನಲವತ್ತೇಳರಿಂದ ಮೂವತ್ತು ಮೂರು ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಇವರು ಮುಖ್ಯಮಂತ್ರಿಗಳಾಗಿದ್ದರು ಎರಡನೇದಾಗಿ ಕೆ ಹನುಮಂತಯ್ಯ ಇವರು ಕೂಡ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದಂಥವರು ಇವರು ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಕ್ಕಿಂತ ಮುಂಚೆ ನಮ್ಮ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತೇಳಿ ಕರೀಲಾಗ್ತಾ ಇತ್ತು ಇನ್ನು ಇವರು ವಿಧಾನಸೌಧವನ್ನು ಕಟ್ಟಿಸಿದರು ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕೇಂದ್ರದಲ್ಲಿ ರೈಲ್ವೆ ಖಾತೆ ಸಚಿವರಾಗಿ ನಿರ್ವಹಿಸಿದರು ಇನ್ನು ರಾಜ್ಯ ಏಕೀಕರಣಕ್ಕೆ ಸಂಬಂಧಿಸಿದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ನಾಯಕರು ಇವರಾಗಿದ್ದರು ಇನ್ನು ಇವರು ಕರ್ನಾಟಕದ ಮೊದಲ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಇವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು ಇನ್ನು ಇವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲಾವಧಿ ಅಂತಂದರೆ ಮೂವತ್ತು ಮೂರು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಇನ್ನು ಮೂರನೇದಾಗಿ ಕಡಿದಾಳ ಮಂಜಪ್ಪ ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಯಾಗಿದ್ದರು ಇವರು ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿದ್ದರು ಉಳುವವನೇ ಒಡೆಯ ಎಂಬ ಕಾಯ್ದೆಯನ್ನು ಇವರು ಜಾರಿಗೆ ತಂದರು ಇನ್ನು ನನಸಾಗದ ಕನಸು ಇವರ ಒಂದು ಪ್ರಮುಖವಾದಂಥ ಆತ್ಮಚರಿತ್ರೆಯಾಗಿದೆ ಇನ್ನು ಇವರು ಕೇಂದ್ರ ಮತ್ತು ರಾಜ್ಯದಲ್ಲಿ ವಿವಿಧ ಇಲಾಖೆಗಳ ಒಂದು ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಮಂತ್ರಿಗಳಾಗಿದ್ದಂತಹ ಕಾಲಾವಧಿ ಅಂತಂದರೆ ಹತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ಐವತ್ತಾರರಿಂದ ಇಪ್ಪತ್ತೊಂದು ಹತ್ತು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ನಾಲ್ಕನೇದಾಗಿ ಎಸ್ ನಿಜಲಿಂಗಪ್ಪ ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳಾಗಿದ್ದು ಇವರ ಒಂದು ಕಾಲಾವಧಿ ಒಂದು ಹನ್ನೊಂದು ಹತ್ತೊಂಬತ್ತರ ಐವತ್ತಾರರಿಂದ ಹದಿನಾರು ಐದು ಹತ್ತೊಂಬತ್ತರ ಐವತ್ತೆಂಟರವರೆಗೆ ಆಗಿದೆ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಇವರ ಒಂದು ಪೂರ್ಣ ಹೆಸರು ರಾಜ್ಯ ರಚನೆಯಾದಂತಹ ನಂತರ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿದ್ದರು ಇನ್ನು ಇವರು ಬೌದ್ಧ ಧರ್ಮದವರಿಗೆ ಬೈಲುಕುಪ್ಪೆ ಮುಂಡಗೋಡ ಕೊಳ್ಳೆಗಾಲ ಮತ್ತು ಗುರುಪುರಗಳಲ್ಲಿ ವಸತಿಯನ್ನು ಕಲ್ಪಿಸಿದರು ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಹತ್ತೊಂಬತ್ತು ನೂರ ಅರವತ್ತೆಂಟರ ಒಂದು ಹೈದರಾಬಾದ್ ಹಾಗೂ ಹತ್ತೊಂಬತ್ತು ಅರವತ್ತೊಂಬತ್ತರ ಒಂದು ಫರಿಯಾಬಾದ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು ಇನ್ನು ಇವರ ಒಂದು ಸಮಾಧಿಯು ಚಿತ್ರದುರ್ಗದ ಬಳಿ ಸಿಬಾರ್ ಎಂಬಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಐದನೇದಾಗಿ ಬಿ ಡಿ ಜತ್ತಿಯವರು ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನು ಇವರ ಒಂದು ಕಾಲಾವಧಿ ಹದಿನಾರು ಐದು ಹತ್ತೊಂಬತ್ತು ನೂರ ಐವತ್ತೆಂಟರಿಂದ ಒಂಬತ್ತು ಮೂರು ಹತ್ತೊಂಬತ್ತು ನೂರ ಅರವತ್ತೆರಡು ಆಗಿತ್ತು ಇವರು ಭಾರತದ ಹಂಗಾಮಿ ರಾಷ್ಟ್ರಪತಿಗಳು ಹಾಗೂ ಐದನೇ ಉಪರಾಷ್ಟ್ರಪತಿಯಾಗಿದ್ದವರು ಮತ್ತು ಮೈಸೂರು ರಾಜ್ಯದ ಐದನೇ ಮುಖ್ಯಮಂತ್ರಿಗಳಾಗಿದ್ದರು ಇನ್ನು ಇವರು ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು ಭಾರತದ ರಾಷ್ಟ್ರಪತಿಗಳಾದಂತಹ ಫಕ್ರುದ್ದೀನ್ ಅಲಿ ಅಹಮದ್ ಅವರು ನಿಧನರಾದಾಗ ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದರು ಇವರು ಇನ್ನು ಐ ಆಮ್ ಮೈ ಓನ್ ಮಾಡೆಲ್ ಇವರ ಒಂದು ಪ್ರಮುಖವಾದಂಥ ಆತ್ಮಚರಿತ್ರೆಯಾಗಿದೆ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಇವರ ಒಂದು ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು ಮುಂದಿನದಾಗಿ ಆರನೇದು ಎಸ್ ಆರ್ ಕಂಠಿಯವರು ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳಾಗಿದ್ದರು ಇವರ ಒಂದು ಕಾಲಾವಧಿ ಒಂಬತ್ತು ಮೂರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಇಪ್ಪತ್ತು ಆರು ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಇವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿದ್ದರು ಇನ್ನು ಕಡಿಮೆ ಅವಧಿಯ ಒಂದು ಕರ್ನಾಟಕದ ಆರನೇ ಮುಖ್ಯಮಂತ್ರಿ ಇವರಾಗಿದ್ದರು ಇವರು ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಿಕ್ಷಣ ಸಚಿವರಾಗಿ ಬೆಂಗಳೂರು ವಿವಿ ಸ್ಥಾಪಿಸಲು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸೈನಿಕ ಶಾಲೆಗಳನ್ನು ಸ್ಥಾಪಿಸಲು ಕೊಡುಗೆಯನ್ನು ನೀಡಿದವರಾಗಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಇವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು ನೆಕ್ಸ್ಟ್ ಮುಂದೆ ಎಸ್ ನಿಜಲಿಂಗಪ್ಪನವರು ಬರ್ತಾರೆ ಇವರು ಕೂಡ ಕಾಂಗ್ರೆಸ್ನಿಂದನೇ ಆಯ್ಕೆಯಾಗಿರ್ತಾರೆ ಎಸ್ ನಿಜಲಿಂಗಪ್ಪನವರು ಎರಡನೇ ಬಾರಿಗೆ ಕರ್ನಾಟಕದ ಏಳನೇ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಆಗ ಒಂದು ಸಮಯ ಕಾಲ ಅಂತಂದರೆ ಇಪ್ಪತ್ತೊಂದು ಆರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಇಪ್ಪತ್ತೊಂಬತ್ತು ಐದು ಹತ್ತೊಂಬತ್ತು ನೂರ ಅರವತ್ತೆಂಟರವರೆಗೆ ಇವರು ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿರುತ್ತಾರೆ ಮುಂದಿನದಾಗಿ ವೀರೇಂದ್ರ ಪಾಟೀಲ್ ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳು ಇವರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಇವರು ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿರ್ತಾರೆ ಇನ್ನು ಇವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು ಪ್ರಶ್ನೆ ಕೇಳಬಹುದು ಯಾರ ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು ಅಂತೇಳಿ ಅವಾಗ ಏನಾಗ್ತದೆ ಉತ್ತರ ವೀರೇಂದ್ರ ಪಾಟೀಲ್ ಆಗಿರ್ತೈತಿ ಇವರ ಒಂದು ಕಾಲಾವಧಿ ಇಪ್ಪತ್ತೊಂಬತ್ತು ಐದು ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಹದಿನೆಂಟು ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರವರೆಗೆ ಎಂಟನೇದಾಗಿ ಡಿ ದೇವರಾಜ್ ಅರಸು ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳು ಇವರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಇವರು ಹಿಂದುಳಿದ ಮತ್ತು ಪರಿಶಿಷ್ಟರ ಏಳಿಗೆಗಾಗಿ ಶ್ರಮಿಸಿದ್ದರಿಂದ ಇವರನ್ನು ಹಿಂದುಳಿದ ವರ್ಗಗಳ ಪಿತಾಮಹ ಅಂತೇಳಿನೇ ಕರೀತಾರೆ ಇನ್ನು ಇವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರುತ್ತದೆ ಇನ್ನು ಇವರು ಭೂ ಸುಧಾರಣೆ ಮತ್ತು ಉಳುವನೆ ಭೂ ಒಡೆಯ ಇವುಗಳನ್ನು ಜಾರಿಗೆ ತರ್ತಾರೆ ಇನ್ನು ಇವರ ಜನ್ಮ ಶತಮಾನೋತ್ಸವವನ್ನು ಎರಡು ಸಾವಿರದ ಹದಿನೈದರ ಅಕ್ಟೋಬರ್ ಇಪ್ಪತ್ತರಿಂದ ಒಂದು ವರ್ಷಗಳ ಕಾಲ ಕರ್ನಾಟಕ ಸರ್ಕಾರವು ಆಚರಿಸಿತು ಇನ್ನು ಇವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲಾವಧಿ ಅಂತಂದರೆ ಇಪ್ಪತ್ತು ಮೂರು ಹತ್ತೊಂಬತ್ತರ ಎಪ್ಪತ್ತೆರಡರಿಂದ ಮೂವತ್ತೊಂದು ಹನ್ನೆರಡು ಹತ್ತೊಂಬತ್ತೂರ ಎಪ್ಪತ್ತೇಳರವರೆಗೆ ಇನ್ನು ಎರಡನೇ ಬಾರಿಗೆ ಇಪ್ಪತ್ತೆಂಟು ಎರಡು ಹತ್ತೊಂಬತ್ತರ ಎಪ್ಪತ್ತೆಂಟರಿಂದ ಏಳು ಒಂದು ಹತ್ತೊಂಬತ್ತು ಎಂಬತ್ತರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು ಒಂಬತ್ತನೇದಾಗಿ ಆರ್ ಗುಂಡೂರಾವ್ ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳು ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಹನ್ನೆರಡು ಒಂದು ಹತ್ತೊಂಬತ್ತೂರ ಎಂಬತ್ತರಿಂದ ಒಂಬತ್ತು ಒಂದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರವರೆಗೆ ಇವರು ಕರ್ನಾಟಕದ ಮೊದಲ ಬ್ರಾಹ್ಮಣ ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಬೆಳೆಯಲು ಸಹಕಾರಿಯಾಗಿದ್ದರು ಇನ್ನು ಬೆಂಗಳೂರಿನ ರಿಂಗ್ ರೋಡ್ ಯೋಜನೆಗೆ ಮತ್ತು ಮೈಸೂರಿನ ಕಲಾ ಮಂದಿರದ ನಿರ್ಮಾಣಕ್ಕೆ ಇವರು ಕಾರಣೀಭೂತರಾಗಿದ್ದರು ಇನ್ನು ಹತ್ತೊಂಬತ್ತು ನೂರ ಎಂಬತ್ತರ ಜುಲೈ ಐದರಂದು ವಿ ಕೆ ಗೋಕಾಕ್ ಅವರ ನೇತೃತ್ವದ ಸಮಿತಿಯು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯನ್ನಾಗಿ ಪರಿಗಣಿಸಬೇಕೆಂದು ವರದಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಗೋಕಾಕ್ ಚಳುವಳಿ ಆರಂಭವಾಗಿತ್ತು ಇನ್ನು ಇವರು ಕರ್ನಾಟಕದಲ್ಲಿ ಅನೇಕ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಿದ್ದರು ಹತ್ತನೇದಾಗಿ ರಾಮಕೃಷ್ಣ ಹೆಗಡೆಯವರು ಇವರು ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದರು ಇವರ ಒಂದು ಕಾಲಾವಧಿ ಹತ್ತು ಒಂದು ಹತ್ತೊಂಬತ್ತೂರ ಎಂಬತ್ತ್ ಮೂರರಿಂದ ಹತ್ತು ಎಂಟು ಹತ್ತೊಂಬತ್ತೂರ ಎಂಬತ್ತೆಂಟರವರೆಗೆ ಇವರು ಜನತಾ ಸರ್ಕಾರದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿದ್ದಾರೆ ಇನ್ನು ಇವರ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಜರುತ್ತದೆ ಇನ್ನು ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಎಂಬ ಸಾಮಾಜಿಕ ಸಂಘಟನೆಯನ್ನು ಸ್ಥಾಪಿಸಿದರು ಮತ್ತು ತಮ್ಮದೇ ಆದಂತಹ ಲೋಕಶಕ್ತಿ ಪಕ್ಷವನ್ನು ಇವರು ಸ್ಥಾಪಿಸಿದರು ಇನ್ನು ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇವರು ಸ್ಥಾಪಿಸ್ತಾರೆ ಇನ್ನು ಇವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದು ಮರಣ ಮೃದಂಗ ಪ್ರಮುಖ ಚಲನಚಿತ್ರವಾಗಿತ್ತು ಇನ್ನು ಹನ್ನೊಂದೇದು ಎಸ್ ಆರ್ ಬೊಮ್ಮಾಯಿ ಅವರು ಜನತಾದಳದಿಂದ ಮುಖ್ಯಮಂತ್ರಿಗಳಾಗಿರ್ತಾರೆ ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಹದಿಮೂರು ಎಂಟು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಇಪ್ಪತ್ತೊಂದು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೆ ಇನ್ನು ಇವರು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಇವರು ದೇವೇಗೌಡ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾಗಿದ್ದರು ಇನ್ನು ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎಂಬ ಮೊಕದ್ದಮೆ ಇಂದಿಗೂ ಕೂಡ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಕ್ಕೆ ಮತ್ತು ಮುನ್ನೂರ ಆರನೇ ವಿಧಿಗೆ ಸಂಬಂಧಿಸಿದಂತೆ ಮಹತ್ವವನ್ನು ಪಡೆದಿದೆ ನೆಕ್ಸ್ಟ್ ವೀರೇಂದ್ರ ಪಾಟೀಲ್ ಅವರು ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಾರೆ ಇವರು ಎರಡನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಮೂವತ್ತು ಹನ್ನೊಂದು ನೂರ ಎಂಬತ್ತೊಂಬತ್ತರಿಂದ ಹತ್ತು ಹತ್ತು ಹತ್ತೊಂಬತ್ತೂರ ತೊಂಬತ್ತರವರೆಗೆ ಇವರು ಹದಿನೆಂಟು ವರ್ಷಗಳ ನಂತರ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿದ್ದರು ನೆಕ್ಸ್ಟ್ ಬರೋದು ಎಸ್ ಬಂಗಾರಪ್ಪ ಇವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾಗಿರುತ್ತಾರೆ ಇವರ ಒಂದು ಕಾಲಾವಧಿ ಹದಿನೇಳು ಹತ್ತು ಹತ್ತೊಂಬತ್ತರ ತೊಂಬತ್ತರಿಂದ ಹತ್ತೊಂಬತ್ತು ಹನ್ನೊಂದು ಹತ್ತೊಂಬತ್ತು ತೊಂಬತ್ತೆರಡರವರೆಗೆ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರಾಗಿದ್ದು ನಂತರದಲ್ಲಿ ಕರ್ನಾಟಕ ವಿಕಾಸ ಪಕ್ಷವನ್ನು ಸ್ಥಾಪಿಸ್ತಾರೆ ಇನ್ನು ಇವರು ಅನೇಕ ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಇನ್ನು ಇವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿಯನ್ನು ನೀಡಿದರು ಇನ್ನು ರೈತರಿಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟರು ವಿಶ್ವ ಎಂಬ ಆಶ್ರಯ ಯೋಜನೆಯನ್ನು ಇವರು ಜಾರಿಗೆ ತಂದಿದ್ದರು ನೆಕ್ಸ್ಟು ಎಚ್ ಡಿ ದೇವೇಗೌಡವರು ಇವರು ಜನತಾ ದಳದಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದರು ಇವರು ಮುಖ್ಯಮಂತ್ರಿ ಆದಂತಹ ಕಾಲಾವಧಿ ಅಂತಂದರೆ ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಮೂವತ್ತೈದು ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಮಣ್ಣಿನ ಮಗ ಎಂಬಂಥ ಖ್ಯಾತಿಯನ್ನು ಹೊಂದಿರುವಂತಹ ಎಚ್ ಡಿ ದೇವೇಗೌಡ ಅವರು ರೈತರ ಪರವಾದಂತಹ ಕಾರ್ಯಕ್ರಮಗಳು ನೀರಾವರಿ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಅನುಷ್ಠಾನಕ್ಕೆ ತರ್ತಾರೆ ಇನ್ನು ಇವರು ಭಾರತದ ಹನ್ನೊಂದನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಪ್ರಧಾನಮಂತ್ರಿಯಾದಂತಹ ಏಕೈಕ ಕನ್ನಡಿಗ ಇವರಾಗಿದ್ದಾರೆ ಇನ್ನು ಇವರು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಅನೇಕ ಬಾರಿ ವಿಧಾನಸಭೆ ಹಾಗೂ ಲೋಕಸಭೆಗೂ ಕೂಡ ಆಯ್ಕೆಯಾಗಿದ್ದರು ನೆಕ್ಸ್ಟು ಜೆ ಎಚ್ ಪಟೇಲ್ ಅವರು ಇವರು ಕೂಡ ಜನತಾದಳದಿಂದ ಆಯ್ಕೆಯಾಗಿದ್ದರು ಇವರ ಒಂದು ಕಾಲಾವಧಿ ಮೂವತ್ತೊಂದು ಐದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಹತ್ತು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಇವರ ಪೂರ್ಣ ಹೆಸರು ಏನಂತಂದರೆ ಜಯದೇವ ಹಾಲಪ್ಪ ಪಟೇಲ್ ಅಂತೇಳಿ ಇವರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದವರು ಈ ಮೂಲಕ ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿದಂತಹ ಮೊದಲಿಗ ಎಂಬ ಖ್ಯಾತಿಯನ್ನು ಇವರು ಹೊಂದಿದ್ದರು ಇನ್ನು ಇವರು ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮುಂದಿನದಾಗಿ ಎಸ್ ಎಂ ಕೃಷ್ಣ ಅವರು ಇವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಎಸ್ ಎಂ ಕೃಷ್ಣ ಅವರು ಕೇಂದ್ರ ಮಾಜಿ ವಿದೇಶಾಂಗ ಸಚಿವರು ಕೂಡ ಹೌದು ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರು ರೈತರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತರ್ತಾರೆ ಇನ್ನು ಬೆಂಗಳೂರು ನಗರವನ್ನು ಸಿಲಿಕಾನ್ ನಗರವಾಗಿ ಮಾರ್ಪಡಿಸುವಲ್ಲಿ ಇವರು ಪ್ರಮುಖ ಒಂದು ಕಾರಣೀಭೂತರಾಗಿದ್ದಾರೆ ಇನ್ನು ಇವರು ಕರ್ನಾಟಕದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಇನ್ನು ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸುವಂತಹ ಭೂಮಿ ಯೋಜನೆಯನ್ನು ಇವರು ಜಾರಿಗೆ ತಂದರು ಇನ್ನು ಮಹಿಳೆಯರನ್ನು ಸಬಲೀಕರಣಗೊಳಿಸುವಂತಹ ಸ್ತ್ರೀ ಶಕ್ತಿ ಯೋಜನೆಯನ್ನು ಇವರು ಜಾರಿಗೊಳಿಸ್ತಾರೆ ಇನ್ನು ರೈತರಿಗಾಗಿ ಏಳ್ನೂರ ನಲವತ್ನಾಲ್ಕು ರೈತ ಸಂಪರ್ಕ ಕೇಂದ್ರಗಳನ್ನು ಇವರು ಸ್ಥಾಪಿಸಿದರು ಇನ್ನು ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ನೀಡುತ್ತಿದ್ದ ಅನುದಾನವನ್ನು ಒಂದು ಲಕ್ಷದಿಂದ ಮೂರು ಲಕ್ಷಕ್ಕೆ ಹೆಚ್ಚಿಸಲಾಯಿತು ಇನ್ನು ಇವರು ಒಂದು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಹನ್ನೊಂದು ಹತ್ತು ಹತ್ತೊಂಬತ್ತರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರದ ನಾಲ್ಕರವರೆಗೆ ಮುಂದಿನದಾಗಿ ಎನ್ ಧರ್ಮಸಿಂಗ್ ಇವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದು ಇವರ ಒಂದು ಕಾಲಾವಧಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ನಾಲ್ಕರಿಂದ ಎರಡು 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 ಸಾವಿರದ ಆರು ಆಗಿತ್ತು ಇವರು ಹದಿನೇಳನೇ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಇನ್ನು ಇವರು ಇವರು ಏನಪ್ಪ ಅಂತಂದರೆ ಜಾತ್ಯತೀತ ಜನತಾದಳದ ಸಹಾಯದೊಂದಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ನಡೆಸಿದರು ಇನ್ನು ಇವರು ಕರ್ನಾಟಕದ ವಿಧಾನಸಭೆಗೆ ಸತತ ಏಳು ಬಾರಿ ಆಯ್ಕೆಯಾಗಿದ್ದು ಇವರು ಕರ್ನಾಟಕದಲ್ಲಿ ಐದು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದವರಾಗಿದ್ದಾರೆ ಮುಂದಿನದಾಗಿ ಎಚ್ ಡಿ ಅವರು ಇವರು ಜಾತ್ಯತೀತ ಜನತಾದಳ ಪಕ್ಷದಿಂದ ಆಯ್ಕೆಯಾಗಿದ್ದರು ಇವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಒಂದು ಪುತ್ರರು ಹೌದು ಇವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಇನ್ನು ಇವರ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಯಿತು ಇನ್ನು ಇವರು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗುವಂತೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರ್ತಾರೆ ಇನ್ನು ಇವರ ಅವಧಿಯಲ್ಲಿ ಕರ್ನಾಟಕ ಏಕೀಕರಣಗೊಂಡು ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ಸುವರ್ಣ ಗ್ರಾಮೋದಯ ಯೋಜನೆಯನ್ನು ಇವರು ಜಾರಿಗೆ ತಂದರು ಇನ್ನು ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು 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 ಸಾವಿರದ ಆರು ಇನ್ನು ಮುಂದಿನದಾಗಿ ಹತ್ತೊಂಬತ್ತರಿಂದಾಗಿ ಬಿ ಎಸ್ ಯಡಿಯೂರಪ್ಪನವರು ಇವರು ಬಿ ಜೆ ಪಿ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಾರೆ ಇಲ್ಲಿ ಇವರ ಒಂದು ಪೂರ್ಣ ಹೆಸರು ಏನಂತಂದರೆ ಬುಕ್ಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅಂಥೇಳಿ ಇವರು ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷದಿಂದ ಮೊದಲ ಬಾರಿ ಮುಖ್ಯಮಂತ್ರಿಯಾದವರಾಗಿದ್ದರು ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು ಇವರು ಮೊದಲ ಬಾರಿಗೆ ಕೃಷಿಗಾಗಿ ಪ್ರತ್ಯೇಕ ಕೃಷಿ ಬಜೆಟನ್ನು ಕೂಡ ಮಂಡನೆ ಮಾಡಿದರು ಇನ್ನು ಇವರು ಒಂದು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಏಳರಿಂದ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಏಳು ನಂತರ ಇಪ್ಪತ್ತೆಂಟು ಐದು ಎರಡು ಸಾವಿರದ ಎಂಟರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹನ್ನೊಂದರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು ಮುಂದಿನದಾಗಿ ಇವರ ನಂತರ ಡಿ ವಿ ಸದಾನಂದಗೌಡವರು ಬಿ ಜೆ ಪಿ ವತಿಯಿಂದ ಮುಖ್ಯಮಂತ್ರಿಗಳಾಗಿರ್ತಾರೆ ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಮೂರು ಎಂಟು ಎರಡು ಸಾವಿರದ ಹನ್ನೊಂದರಿಂದ ಹನ್ನೆರಡು ಏಳು ಎರಡು ಸಾವಿರದ ಹನ್ನೆರಡು ಇನ್ನು ಇವರು ಕರ್ನಾಟಕದ ಇಪ್ಪತ್ತಾರನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿ ರೈಲ್ವೆ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರು ಕರ್ನಾಟಕದ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದಂತಹ ಮುಖ್ಯಮಂತ್ರಿಯಾಗಿದ್ದರು ಇನ್ನು ಇವರ ಅವಧಿಯಲ್ಲಿ ಸಕಾಲ ಯೋಜನೆ ಜಾರಿಗೆ ತರಲಾಯಿತು ಇನ್ನು ಈ ಮೂಲಕ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲಾಯಿತು ಇನ್ನು ಇವರ ನಂತರ ಜಗದೀಶ್ ಶೆಟ್ಟರ್ ಅವರು ಏನಪ್ಪ ಅಂದರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಗಳಾಗಿರ್ತಾರೆ ಇವರು ಕರ್ನಾಟಕದ ಇಪ್ಪತ್ತೇಳನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರು ವಿಧಾನಸಭೆಯ ಸಭಾಪತಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಹನ್ನೆರಡು ಏಳು ಎರಡು ಸಾವಿರದ ಹನ್ನೆರಡರಿಂದ ಎಂಟು ಐದು ಎರಡು ಸಾವಿರದ ಹದಿಮೂರರವರೆಗೆ ನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾಗಿದ್ದರು ಇವರು ಮುಖ್ಯಮಂತ್ರಿಗಳಾದಂಥ ಕಾಲಾವಧಿ ಹದಿಮೂರು ಐದು ಎರಡು ಸಾವಿರದ ಹದಿಮೂರರಿಂದ ಹದಿನೈದು ಐದು ಎರಡು ಸಾವಿರದ ಹದಿನೆಂಟರವರೆಗೆ ಇವರು ಕರ್ನಾಟಕದ ಇಪ್ಪತ್ತೆಂಟನೇ ಮುಖ್ಯಮಂತ್ರಿ ಮತ್ತು ವ್ಯಕ್ತಿಗತವಾಗಿ ಪರಿಗಣಿಸಿದರೆ ಇಪ್ಪತ್ತೇಳನೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಅಧಿಕಾರವನ್ನು ಮಾಡಿದರು ಇನ್ನು ಇವರು ರಾಜ್ಯದ ಉಪಮುಖ್ಯಮಂತ್ರಿ ಹಣಕಾಸು ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಒಂದು ರಾಜ್ಯ ಬಜೆಟನ್ನು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನಾರರಂದು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ ಇನ್ನು ಸಿದ್ದರಾಮಯ್ಯನವರು ಅವರು ಜನತಾದಳ ಪಕ್ಷದಲ್ಲಿದ್ದಾಗ ಐದು ಬಜೆಟ್ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಎರಡು ಬಜೆಟ್ ಮತ್ತು ಪ್ರಸ್ತುತವಾಗಿ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆರು ಬಜೆಟ್ಗಳನ್ನು ಇವರು ಮಂಡಿಸಿದ್ದರು ಇನ್ನು ಇವರು ಅನ್ನಭಾಗ್ಯ ಯೋಜನೆ ಕ್ಷೀರಭಾಗ್ಯ ಯೋಜನೆ ಇಂದಿರಾ ಕ್ಯಾಂಟೀನ್ ಆಮೇಲೆ ಪ್ರಸೂತಿ ಆರೈಕೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರು ಇನ್ನು ಇವರ ನಂತರ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿ ವತಿಯಿಂದ ಮುಖ್ಯಮಂತ್ರಿಗಳಾಗ್ತಾರೆ ಇವರು ಮುಖ್ಯಮಂತ್ರಿಗಳಾದಂತಹ ಕಾಲಾವಧಿ ಅಂತಂದರೆ ಹದಿನೇಳನೇ ಮೇ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತನೇ ಮೇ ಎರಡು ಸಾವಿರದ ಹದಿನೆಂಟರವರೆಗೆ ಬಿ ಎಸ್ ಯಡಿಯೂರಪ್ಪನವರ ನಂತರ ಮತ್ತು ಎಚ್ ಡಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಇಲ್ಲಿ ಏನಂತಂದರೆ ಇವರ ಒಂದು ಕಾಲಾವಧಿ ಇಪ್ಪತ್ತ್ಮೂರನೇ ಮೇ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರನೇ ಜುಲೈ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇರ್ತದೆ ಇವರ ನಂತರ ಇವರು ರಾಜೀನಾಮೆ ಕೊಟ್ಟ ನಂತರ ಮುಂದೆ ಮತ್ತೆ ಅಗೇನ್ ಏನಾಗ್ತದೆ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿ ವತಿಯಿಂದ ಆಯ್ಕೆಯಾಗಿ ಇಪ್ಪತ್ತಾರನೇ ಜುಲೈ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಸ್ತುತವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಸೊ ಇಷ್ಟು ಏನಂತಂದ್ರೆ ಗೆಳೆಯರು ನಾವು ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ಕೇಳಲಾಗ್ತದೆ ಸೊ ಇದು ತುಂಬ ಉಪಯುಕ್ತವಾಗಿರ್ತದೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಅನ್ನ ಅಕಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಒಂದು ಏನೇ ಆದರೂ ಡೌಟ್ಸು ಅಥವಾ ಏನೋ ಒಂದು ಕೇಳಬೇಕಂತಂದರೆ ಕಮೆಂಟ್ನಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ಆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು